ಯಾರೋ ನಿನ್ ಪ್ರೀತಿಸೋ ಹುಡುಗಿ, ನಿನ್ ಕೂಗಿ ಹೇಳ್ಬೇಕಾಯ್ತ ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿಬಿಟ್ಟಿದ್ಲು. ರಾಮ್ ಯಾರು ಅಂತ, ರಾಮ್ ನಾನ ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ, ಮಳೆ ಹುಡುಗಿ ನಂದಿನಿ ಅಂತ, ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ. ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸೆಲ್ಲ ಕಟ್ಟಿದ್ದೆ. ಕೊನೆಗೆ ಆ ಹುಡುಗಿ, ಯಾರೋ ನೀನು ಪ್ರೀತಿಸೋ ಹುಡುಗಿ, ನೀನ್ ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿಬಿಟ್ಟಿದ್ಲು. ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ, ಮಳೆ ಹುಡುಗಿ ನಂದಿನಿ ಅಂತ, ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ. ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ರಿಗೂ ಪರಿಚಯ ಆಗಿದ್ದಾಳೆ. ಅದನ್ನ ಇವತ್ತು ಟ್ರೈಲರ್ ಅಲ್ಲಿ ನೋಡಿದೀವಿ. ಆ ಸಂಧ್ಯಾ ಯಾರು, ಅವ್ರಿಗೂ ನಮಗೂ ಏನ್ ಕನೆಕ್ಷನ್, ಈ ಕತೆ ಏನು ಅನ್ನೋದೇ ಈ ಚಿತ್ರ. ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಕತೆಯಲ್ಲಿ ಒಂದು ವೇಳೆ ನನಗೇನಾದ್ರು ಹೃದಯ ಪಂಚರ್ ಆದ್ರೆ, ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರು ಇದ್ದಾರೆ ಗೊತ್ತಲ್ಲ, ಹಿಂಗೆ ಓಡಿಸ್ಕೊಂಡು ಹೋಗ್ತಾರೆ ಅವರು ಬೈಕನ್ನ, ಅವ್ರ ಜೊತೆಗಿದ್ದಾರೆ. ಒಂದು ವೇಳೆ ಸಂಧ್ಯಾಯಿಂದ ಇವರು ತೊಂದರೆ ಆದ್ರೆ, ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದ್ದೀನಿ. ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್, ಇದು ಇವರ ಕೈಯಲ್ಲಿದೆ. ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು 9-9.5 ವರ್ಷಗಳ ಹಿಂದೆ. ಪುಷ್ಪಕ ವಿಮಾನ ಚಿತ್ರದ ಕಥೆಯನ್ನು ಮೊದಲು ಹೇಳಕ್ ಬಂದ್ರು. ಆವಾಗ್ಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದೀನಿ. ಇವ್ರು ಇರುವಂತ ಸೌಂದರ್ಯ ಪ್ರಜ್ಞೆ, ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ಅವ್ರು ಪ್ರೊಡ್ಯೂಸ್ ಮಾಡಿದಂತ ಎಲ್ಲಾ ಚಿತ್ರಗಳು, ಆ ಪೋಸ್ಟರ್ಗಳು, ಆ ಟೀಸರ್ ಗಮನಿಸಿರ್ತೀರಿ. ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ, ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ. ಅವರು ನಿರ್ದೇಶಕ ಆಯ್ತು, ಬಹಳ ಬಹಳ ಖುಷಿ ನನಗೆ. ಅದನ್ನ ಇವತ್ತು ನೀವು ಈ ಟೀಸರ್ ಅನ್ನು ನೋಡಿರ್ತೀರಿ, ಪ್ರತಿಯೊಂದು ಫ್ರೇಮ್ ಅಲ್ಲಿ ಇರುವಂತ ಆ ಕಳೆ, ಆ ಬ್ಯೂಟಿ, ದಟ್ ಇಸ್ ವಿಖ್ಯಾತ್. ಹಾಗಾಗಿ ವಿಖ್ಯಾತ್ ಗುಡ್ ಲಕ್, ಇವರ ಡೆಬ್ಯೂ ಫಿಲಿಂ ಇದು, ಇವರ ಮೊದಲನೇ ಹೆಜ್ಜೆ ಇದು, ಅದ್ಭುತವಾದ ಪಯಣ ನಿಮ್ದಾಗ್ಲಿ ವಿಖ್ಯಾತ್. ಗುಡ್ ಲಕ್ ಟು ಯು. ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ. ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು 3 common things. ಒಂದು, ಇಬ್ಬರಲ್ಲೂ ಅಪಾರವಾದ ಉತ್ಸಾಹ. ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ. ಅಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ, ಒಳ್ಳೆ ಟೇಸ್ಟ್ ಇದೆ. ಅದು ಈ ಟ್ರೈಲರ್ ಅಲ್ಲಿ ಕಾಣಿಸ್ತಲ್ಲ, ಈಗ ಅದೇ ತರ ಚಿತ್ರದಲ್ಲಿ ಕಾಣಿಸ್ಕೊಡುತ್ತೆ. ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫಿಲ್ಮ್. ಅಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಣುಕ್ ನೀವು ನೋಡಿದಿರಿ, ಐ ಆಮ್ ಶೋರ್ ಐ ವಿಲ್ ಎಂಜಾಯ್. ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ. ಇನ್ನು ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ. ಶಂಕರ್ ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು, ಒಂದು ಡ್ಯಾನ್ಸ್ ಅಲ್ಲ ಅದು. ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸ್ದೆ, ಅದು ಯಾರೋ ಗೊತ್ತಿಲ್ಲ, ರೀ ಈಸ್ ಗೋಣ್ ಬಿ ಎ ಸ್ಟಾರ್ ಒನ್ ಡೇ ಅಂತ. ಗೋಲ್ಡನ್ ಸ್ಟಾರ್ ಆದರು. ನಂತರ ನಮ್ಮ ವೀಕೆಂಡ್ ಹತ್ರ ಮೈ ಶೋಲ್ಲಿ ಅವ್ರ ಕಥೆನ ಹೇಳಿದ್ದೀನಿ. ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ. ಐ ಆಮ್ ಗೋಡ್ ಥರಲಿ ಎಂಜಾಯ್. ಖಂಡಿತವಾಗ್ಲೂ ಈ ಕಾಂಬಿನೇಷನ್ ನಿಮಗೆಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಅಲ್ಲೇ ಗೆಲುವು ಸರ್, ಬೇರೆ ಎಲ್ಲ ಬೇರೆ ವಿಷಯ. ನಿಮ್ಮ ಉದ್ದೇಶನೇ ಚೆನ್ನಾಗಿರ್ಬೇಕು. ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ. ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟು ಅವರ್ ಸಪೋರ್ಟರ್ ಸುಪ್ರೀತ್ ಇಸ್ ಹಿಯರ್, ಶ್ಯಾಮ್ ಇಸ್ ದೇರ್, ಟು ಆಲ್ ಅವರ್ ಫ್ರೆಂಡ್ಸ್ ನವೀನ್ ಇಸ್ ಹಿಯರ್, ಅನೂಪ್, ರಾಜನ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯುವರ್ ಸಿನ್ಸಿಯರ್ಲಿ ರಾಮ್. ಇದ್ರಲ್ಲಿ ರಾಮ್ ಯಾರು ಅಂತ, ರಾಮ್ ನಾನಾ ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ.